ಮುಂದಿನ ಕ್ಷೇತ್ರ ಹಾಸನ ಬಹಳ ಕುತೂಹಲಕಾರಿಯಾದಂತ ಕ್ಷೇತ್ರ ಹೌದು ಇಡೀ ರಾಜ್ಯ ರಾಜಕೀಯದಲ್ಲಿ ಹೌ ಈ ಚರ್ಚೆ ಆಗ್ತಿರೋದು ಜೆಡಿಎಸ್ ಈಗ ಜೆಡಿಎಸ್ ಅವರ ನಿದ್ರೆ ಗೆಡಿಸಿರುವ ಕ್ಷೇತ್ರ ಟಿಕೆಟ್ ಯಾಕೆ ಎಷ್ಟು ಲೇಟ ಮತ್ತ ಮಾಡ್ಬಿಡ್ಬೇಕಿತ್ತ ಕುಮಾರಸ್ವಾಮಿ ನಿದ್ರೆ ಗಿಡ ಕುಮಾರಸ್ವಾಮಿ ಅಂದ್ರೆ ಜೆಡಿಎಸ್ ಹಂಗಾಗಿ ಪ್ರೀತಮ್ ಗೌಡ್ರು ಹೇಳದ್ ಅದೇನೆ ನನ್ನಂತ ಒಬ್ಬ ಬಿಜೆಪಿಯ ಸಾಮಾನ್ಯ ಶಾಸಕನ ವಿರುದ್ಧ ಏಕೈಕ ಬಾರಿ ಗೆದ್ದಿರುವ ನನ್ನಂತ ಬಿಜೆಪಿಯ ಏಕೈಕ ಸಾಮಾನ್ಯ ಶಾಸಕನ ವಿರುದ್ಧ ಗೆಲ್ಲುವಾಗ ಸಾಮಾನ್ಯ ಕಾರ್ಯಕರ್ತ ಗೆದ್ದಾಗ ಸಾಮಾನ್ಯ ಸಾಮಾನ್ಯ ಶಾಸಕ ಪ್ರೀತಮ್ ಈಗ ಸಾಮಾನ್ಯ ಶಾಸಕನಾಗ ಉಳ್ಕೊಂಡಿಲ್ಲ ಹಾಸನ ಇಡೀ ಆಸನಕ್ಕೆ ಹಾಸನ ಕ್ಷೇತ್ರಕ್ಕೆ ಅವರೇ ತಾನೇ ಸಿಎಂ ಹೌದು ಇಡೀ ಆಸನಕ್ಕೆ ಚುನಾವಣೆ ಮಾಡೋ ಕೆಪಾಸಿಟಿ ಪ್ರೀತಮ್ ಗೈತೆ ಪ್ರೀತಂ ಚುನಾವಣೆ ಮಾಡುವಾಗ ಹೇಗಿದ್ರು ಈಗ ಹೆಂಗವ್ರೆ ಕೇಳಿ ಜನ ಹೇಳ್ತಾರೆ ಏನಂತ ಜನ ಹೇಳ್ತಾರೆ ತುಂಬಾ ಬೆಳೆದವ್ರೆ ಅಂತ ತುಂಬಾ ಬೆಳೆದವ್ರಲ್ಲ ಮುಂದೆ ಕಾನ್ಫಿಡೆನ್ಸ್ ಇದೆ ಓಕೆ ಪ್ರಿ ಇಲ್ಲಿ ಪ್ರೀತಮ್ ಗೌಡ್ರು ಗೊತ್ತಿಲ್ಲ ಬಿಜೆಪಿ ಅಭ್ಯರ್ಥಿ ಅವರೇ ಗೊತ್ತಿಲ್ಲ ಯಾಕಂದ್ರೆ ಅವರೇ ಹೇಳೋರೆ ಪಕ್ಷ ಹೇಳದ್ಮೇಲೆ ಹೇಳ್ತೀನಿ ಅಂತ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಬಾಗೂರು ಮಂಜೇಗೌಡ್ರು ಬನವಾಸೆ ರಂಗಸ್ವಾಮಿ ಜೆ ಡಿ ಎಸ್ ರೇವಣ್ಣ ಅವರ ಭವಾನಿ ರೇವಣ್ಣ ಅವರ ಸ್ವರೂಪ್ ಅವರ ಇನ್ನೂ ಅದೊಂದೇ ಒಂದು ಕ್ಷೇತ್ರದ ಟಿಕೆಟ್ಗಾಗಿ ಎರಡನೇ ಲಿಸ್ಟ್ ಬರ್ತಾ ಇಲ್ಲ ಮತ್ತೊಂದ್ ಕಡೆ ಅಗಿಲ ಯೋಗೇಶ್ ಅವರು ಎ ಪಿ ಯಿಂದ ಎ ಎ ವರ್ಕ್ ಮಾಡ್ತಾವ್ರೆ ಒಳಗಡೆ ಹೀಗಾಗಿ ಒಂದಷ್ಟು ಸಾಕಷ್ಟು ಕುತೂಹಲ ಏನೋ ಫೈಟ್ ಬಿಟ್ವೀನ್ ಬಿಜೆಪಿ ಜೆಡಿಎಸ್ ಲೀಡರ್ ಗೆಲ್ತೀನಿ ಅಂತ ಹೇಳ್ತಾವ್ರೆ ಜೆಡಿಎಸ್ ಕನಿಷ್ಠ ಅರವತ್ತು ಸಾವಿರ ಓಟ್ ಐತೆ ಒಂದು ಲಕ್ಷದ ಎಂಬತ್ ಸಾವಿರ ಓಟ್ ಆಗತ್ತೆ ಒಂದ್ ಲಕ್ಷದ ಎಂಬತ್ ಸಾವಿರಲ್ಲಿ ಐವತ್ತ ಅರವತ್ತು ಸಾವಿರ ಜೆಡಿಎಸ್ ಮೈನಸ್ ಮಾಡಿದ್ರೆ ಒಂದು ಲಕ್ಷದ ಇಪ್ಪತ್ ಸಾವಿರ ಐವತ್ತು ಸಾವಿರ ಲೀಡಲ್ ಗೆಲ್ಬೇಕು ಪ್ರೀತಮ್ ಅಂತಂದರೆ ಹೆಚ್ಚು ಕಮ್ಮಿ ಅಂತ ಐವತ್ತ ಸಾವಿರ ಲೀಡಲ್ ತನ್ನ ಗೆಲ್ತೀನಿ ಅರವತ್ ಸಾವಿರ ಪ್ಲೇಸ್ ಐವತ್ತರ ಒಂದ್ ಲಕ್ಷದ ಹತ್ ಸಾವಿರ ಹೊಡ್ ಪ್ರೀತಮ್ ಹೌದು ಪ್ರೀತಮ್ ಗೌಡ್ರಿಗೆ ಸವಾಲು ಈಗ ಮತ್ತ್ ನಾನ್ ನೀವು ಮಾತಾಡ್ಸಾಗಲ್ಲ ಅದ್ನ ಹೇಳೋರಲ್ಲ ಏ ಅವ್ರ ಕಾನ್ಫಿಡೆನ್ಸ್ ಆಗಿದೆ ಐವತ್ತು ಸಾವಿರಕ್ಕೆ ಒಂದು ಮತ ಕಡಿಮೆ ಆದ್ರೂ ರಾಜೀನಾಮೆ ಬಿಸಾಕ ಚುನಾವಣೆಗೆ ಹೋಗ್ತೀನಿ ಹೌದು ರಿಯಲೆಕ್ಷನ್ಗೆ ಹೋಗ್ತ ಅಂದ್ರೆ ಜೆಡಿಎಸ್ ತು ಅರವತ್ ಬಡ ಐವತ್ತೇಟ್ ಕಳಿ ಸೊಮೆ ಆಯ್ತು ಒಂದು ಲಕ್ಷ ಮತ ಬರಬೇಕು ಪ್ರೀತಮ್ ಗೌಡರಿಗೆ ಪ್ರೀತಮ್ ಬ್ರೇಕಿಂಗ್ ಹಾಕಂಗಿಲ್ಲ ಟಿವಿ ಅವ್ರಿಗೂ ದಿಗ್ವಿಜಯ ವಿಜಯವೋ ದಿಗ್ವಿಜಯವೋ ಅಪಜಯವೋ ಅನ್ನೋದನ್ನ ಆಸಂದೋದ ತೀರ್ಮಾನ ಮಾಡ್ತಾರೆ ಪ್ರೀತಮ್ಗೆ ಬಹಳ ಕಾನ್ಫಿಡೆನ್ಸ್ ಜಯ ಆದ್ರೆ ಯಾಕಣ್ಣ ದಿಗ್ವಿಜಯ ಮಾಡ್ತೀನಿ ನಾನು ಅಂತ ದಿಗ್ವಿಜಯ ಸಾಧಿಸಲು ನಿಂತಿರ್ತಕ್ಕಂಥ ಪ್ರೀತಮ್ ಗೌಡ್ರಿಗೆ ಸವಾಲಾಗಿ ಜೆಡಿಎಸ್ ಎಸ್ ಇಂದ ಭವಾನಿ ಬರ್ತಾರ ಇಲ್ಲಿ ಕಮಾನ್ ಕಮಾನ್ ರೇವಣ್ಣ ಕಮಾನ್ ಕಮಾನ್ ಅಕ್ಕ ನೀನೇ ಬಾ ಅಕ್ಕ ಬತ್ತಾರೋ ಅಣ್ಣ ಬತ್ತಾರೋ ಸ್ವರೂಪ್ ಬತ್ತಾರೋ ಅಂತಿದೆಯಲ್ಲ ಅಕ್ಕನೋ ಅಣ್ಣನ ಬಂದ್ರೆ ನಮ್ಗೆ ಓಟು ದಾಸ್ ಎಲ್ಲ ದಾ ಮುಳ್ಳೊಕ್ಲಿಗ ದಾಸ್ ಹೊಕ್ಲಿಗ ಅಂತ ಅಲ್ಲಿ ಹೌದು ದಾಸ್ ಹೊಕ್ಲಿಗು ಓಟು ನಮ್ ಬೀಳ್ತವೆ ಜಾಸ್ತಿ ನಮ್ದು ಮುಳ್ಳೊಕ್ಲಿಗ್ರೆಲ್ಲ ಅವ್ರಗ್ ಹಾಕ್ತಾರೆ ಕಡಿಮೆ ಆಯ್ತದೆ ಅಂತ ಗೊತ್ತಿಲ್ಲ ಇನ್ನು ಅಣ್ಣಂಗೆ ಅಲ್ಪಸಂಖ್ಯಾತರು ನೀವು ಚಿನ್ನದ ರೋಡೆ ಮಾಡ್ಸ್ಕೊಡಿ ಬಿ ಜೆ ವೋಟ್ ಹಾಕೋದಿಲ್ಲ ಪ್ರೀತಮ್ಗೆ ಅಲ್ವಾ ಕಾಂಗ್ರೆಸ್ ಅಂತ ಒಂದು ಮೂವತ್ತು ಸಾವಿರ ವೋಟ್ ಆಯ್ತಾ ಜೆ ಡಿ ಎಸ್ದು ಅಂತ ಒಂದು ಐವತ್ತು ಸಾವಿರ ವೋಟ್ ಆಯ್ತಾ ಐವತ್ತರ್ವತ್ತು ಸಾವಿರ ಐವತ್ತು ಮೂವತ್ತೆಷ್ಟು ಎಂಬತ್ತರಿಂದ ತೊಂಬತ್ತು ಸಾವಿರ ರೇವಣ್ಣಗೆ ಹೇಗೆ ಆಗಲ್ವಾ ವರ್ಸಸ್ ವೈಟ್ ಆಗ್ಬಿಟ್ರೆ ಹೌದು ಆಗಲ್ವಾ ಈಸಿ ಅಲ್ಲ ಗೆಲ್ತೀನಿ ಅಂತಂದ್ರೆ ಓಕೆ ಕಾನ್ಫಿಡೆನ್ಸ್ ಅನ್ಬೋದು ಐವತ್ತು ಸಾವಿರ ಗೆಲ್ತೀನಿ ಅನ್ನೋದು ಇದೆಯಲ್ಲ ವಾವ್

ಭವಾನಿ ರೇವಣ್ಣ ಸ್ವರೂಪ ರೇವಣ್ಣ ಜೆಡಿಎಸ್ ಇಂದ ಪ್ರೀತಂ ಗೌಡರು ಇಂದ ಘೋಷಣೆ ಆದ್ಮೇಲೆ ಆಗಿಲ್ವಲ್ಲ ಬಟ್ ಸದ್ಯಕ್ಕೆ ಇವರೇ ಅಂತ ಅನ್ಕೊಂಡ್ರು ಕೂಡ ನಮ್ಮ ಪ್ರಕಾರ ಹೇಳಿ ಏನು ಹೇಳ್ತಾ ಇದ್ರಿ ಬಿಜೆಪಿ ಮುನ್ನಡೆಯಲ್ಲಿದೆ ಬಿಜೆಪಿ ಮುನ್ನಡೆಯಲ್ಲಿದೆ ಭವಾನಿ ಮತ್ತು ರೇವಣ್ಣ ಬಂದ್ರೆ ಪ್ಲಸ್ ಆಗುತ್ತೆ ಒಂದಷ್ಟು ನೆಗೆಟಿವ್ ಇದೆ ಹಾಸನ ಸಿಟಿಯಲ್ಲಿ ಸ್ವರೂಪರವಾದ ಅಲೆ ಇದೆ ಹೌದಾ ಸ್ವರೂಪ ಅಲೆ ಇದೆ ಹಂಗ ಸ್ವರೂಪ ಸ್ವರೂಪ್ ನಿಂದ್ಬಿಟ್ರೆ ಟಫ್ ಫೈಟ್ ಫೈಟ್ ಅಷ್ಟೇ ಇಡೀ ಸಂಪೂರ್ಣ ಜೆ ಡಿ ಎಸ್ ಒಂದು ಕಡೆ ರೇವಣ್ಣ ಅವರು ಹೇಳ್ಬೇಕು ಸ್ವರೂಪ ನನಗೊಂಥರ ಮಗ ಇದ್ದಂಗೆ ಭವಾನಿ ಅನ್ಬೇಕು ನನಗೊಂದು ತಮ್ಮ ಇದ್ದಂಗೆ ಎಲ್ಲ ಸೇರ್ಕೊಂಡು ಸ್ವರೂಪ ಸೂರಜ್ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಚುನಾವಣೆ ಆಗುತ್ತೆ ಸ್ವರೂಪಕ್ಕೆ ಟಿಕೆಟ್ ಕೊಟ್ಟು ರೇವಣ್ಣ ಅವ್ರು ನಿಂತ್ಕೊಂಡ್ರೆ ನನ್ನ ಸಾಮರ್ಥ್ಯನ ಪ್ರಶ್ನೆ ಮಾಡೋರೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿಸ್ತಾರೆ ಎಂಟಿ ಅಂಥ ಮಾಸ್ಟರ್ಗಳು ಬರ್ತವೆ ಯಾಕೆ ನಾನು ಹೇಳಿದ ತಕ್ಷಣ ಬಿಟ್ಟು ಬಂದುಬಿಡ್ಲಿಲ್ವಾ ನೋಡಿ ನಾನು ಹಿಂಗೆ ಹೊಡೆದಿದ್ದೀನಿ ಬರುತ್ತೆ ಹೀಗೆಲ್ಲ ಇರ್ತವೆ ಹೀಗಾಗಿ ಹಾಸನ ಕನ್ಫ್ಯೂಷನು ಜೆ ಡಿ ಎಸ್ ಅವ್ರಿಗೆ ಸ್ವರೂಪಿಗೆ ಅಗಾಧವಾದ ಬಲ ಇದೆ ಜನಬಲ ಬಲ ಸೀರಿಯಸ್ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ದುಡ್ಡು ಬೇಕಾಗಿಲ್ಲ ಪ್ರೀತ ಲಾಸ್ಟ್ ಚುನಾವಣೆ ಸ್ವರೂಪಿಗೆ ಜನ ಇದ್ದಾರೆ ಈಗ ರೇವಣ್ಣ ಅವ್ರು ಬಂದ್ಬಿಟ್ರೆ ಅನಿವಾರ್ಯವಾಗಿ ಬೆಂಬಲ ಕೊಡಬೇಕು ಒಲ್ಲದ ಮನ್ಸಲ್ಲಿ ಬೆಂಬಲ ಕೊಡ್ಬೇಕು ಅದೇ ಇವರೇ ಅವ್ರಿಗೆ ಅಂದ್ರೆ ನಿಮ್ ಪ್ರಕಾರ ಸೀರಿಯಸ್ ನಾಟ್ ಜೋಕ್ ಜೋಕ್ ಅಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟ್ ಸ್ವರೂಪ ಆದ್ರೆ ಬೆಸ್ಟ್ ರೇವಣ್ಣ ಭವಾನಿ ರೇವಣ್ಣ ಆದ್ರೆ ಬೆಸ್ಟ್ ಸ್ವರೂಪ್ ಸ್ವರೂಪ ಆದ್ರೆ ಬೆಸ್ಟ್ ಆದರೆ ಕಂಪ್ಲೀಟ್ ಜೆ ಡಿ ಎಸ್ನ ನ ವರಿಷ್ಠರೆಲ್ಲ ಬೆಂಬಲ ಕೊಟ್ಟರೆ ಮಾತ್ರ ಇಲ್ಲ ಅಂದ್ರೂ ಕಷ್ಟ ಹಂಗನ್ಬಿಟ್ಟು ಭವಾನಿ ಅವ್ರ ರೇವಣ್ಣ ಅವ್ರು ಆಗಿದ ತಕ್ಷಣ ಸೌರೂಪ್ ಕಡವ್ರು ಯಾರು ಬೆಂಬಲ ಕೊಡಲ್ಲ ಅಲ್ಲ ಕೊಡಲ್ಲ ಒಲದ್ ಮನಸ್ಸಲ್ಲಿ ಇನ್ನೇನು ಅಂದ್ರೆ ಭವಾನಿ ರೇವಣ್ಣ ರೇವಣ್ಣ ನಿಂತ ಸ್ವರೂಪ್ ಕಡೆಯವ್ರು ಸಪೋರ್ಟ್ ಮಾಡಲ್ಲ ಯಾರು ಮನಸ್ಸಿಂದ ಮಾಡಲ್ಲ ಸೋರೂಪ್ ನಿಂತ್ಕೊಂಡ್ರು ಅವ್ರು ಮಾಡೋದು ಡೌಟ್ ಸ್ವರೂಪ್ ನಿಂತ ಸ್ವರೂಪ್ನ ಇವರೇ ಬಿಟ್ಕೊಟ್ಟ ನಿಲ್ಬೇಕು ನಿಲ್ಲಪ್ಪ ನೀನ್ ನಿಲ್ಲೋ ನಾವು ಮಾಡ್ತೀವಿ ಏ ನೀನ್ ಮತ್ತೊಬ್ಬ ಮಗ ಇದ್ದಂಗೆ ಪ್ರಕಾಶ್ ಹೌದು ನೀನ್ ನೀನ ಮಗ ಅಂತನ್ಬಿಟ್ಟು ಸ್ವರೂಪ್ಗೆ ಸಪೋರ್ಟ್ ಮಾಡಬೇಕು ಭವಾನಿ ಮತ್ತೆ ರೇವಣಿ ಸೇರ್ಕೊಂಡು ಅವೆಲ್ಲ ಆಗದೆ ಕೆಲಸ ನೀವ್ ಹೇಳಿದ್ರೆ ಜೆಡಿಎಸ್ ಮನೆ ಒಂದು ಎರಡು ಬಾಗ್ಲಾಗಲ್ಲ ಆಗಲ್ಲ ಯಾವ ಕಾರಣ ಕಾಲ ಪ್ರೀತಮ್ ಟ್ರೆಂಡ್ ಇದೆ ಟ್ರೆಂಡ್ ಇದೆ ಬಟ್ ಐವತ್ ಸಾವಿರ ಐತಿ ಗೊತ್ತಿಲ್ಲ ಲೀಡು ಟ್ರೆಂಡ್ ಅಂತೂ ಪ್ರೀತಮ್ ಇದೆ ಅಗಿಲೇ ಯೋಗೇಶ್ ಅಗಿಲೇ ಯೋಗೇಶ್ ವರ್ಕ್ ಶುರು ಮಾಡವ್ರೆ ಅವ್ರ ಅವ್ರದೇ ಆದ ಸ್ಟ್ರಾಟಜಿ ಮಾಡ್ತಾವ್ರೆ ಅದು ಎಷ್ಟು ಮಟ್ಟಿಗೆ ಜನರ ಮನಸ್ಸಿಗೆ ಇನ್ನೂ ರೀಚ್ ಆಗಿದೆ ಅಂತ ಗೊತ್ತಿಲ್ಲ ಹಳ್ಳಿಗಳ ಕಡೆ ಕೆಲಸ ಶುರು ಮಾಡವ್ರೆ ಒಂದಷ್ಟು ಜನ ಮಾತಾಡ್ತಾರೆ ಪರ್ಕೆ ತಗೊಂಡ್ ಗುಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳಬಾರ್ದು ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಆಪ್ ಹೆಸರು ಮುಂದಿದೆ ಅಂದ್ರೆ ಮೊದಲ ಸ್ಥಾನದಲ್ಲಿ ಬಿಜೆಪಿ ಎರಡನೇ ಸ್ಥಾನದಲ್ಲಿ ಜೆಡಿಎಸ್ ಮೂರನೇ ಸ್ಥಾನದಲ್ಲಿ ಆಪ್ ನಾಲ್ಕಲ್ಲಿ ಕಾಂಗ್ರೆಸ್ ಈ ಜೆಡಿಎಸ್ ಪ್ಲೇಸ್ ಕೂ ಹೋಗಬಹುದು ಕಷ್ಟ ಆ ಮಟ್ಟಕ್ಕೆ ಖುಷಿಯಲ್ಲ ಜೆಡಿಎಸ್ ಹೌದಾ ಆ ಮಟ್ಟಕ್ಕೆ ಖುಷಿಯಲ್ಲ ಫೈಟ್ ಕೊಡ್ತಾರೆ ಮೆಗಾ ಸರ್ವೇ ಅಲ್ಲಿ ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ